नमस्कार सुद्दि मृदंग न्यूस के स्वागत नानु एच एस सुधींद्र कुमार मुस्लिम समुदाय कोरोना वारियर्स गुरुतिसी गौरविसुत्तिरुवुदु अत्यंत श्लाघनीयवागिदे एंदु बेंगळूरु नगर उप पोलीस आयुक्त सिद्धराजु हेळिदरु। केंगेरी उपनगरद श्रीकृष्ण ग्रांड होटेल्नल्लि अल्लेगिनी रैसिंग फौंडेशन ट्रस्ट वतियिंद आयोजिसिद कोरोना वारियर्स सेवारत्न प्रशस्ति वितरणा कार्यक्रमदल्लि पाल्गोंडु अवरु मातनाडुत्तिद्दरु। ಯಾವುದೇ ಸಂಘಟನೆಗಳು ಸಮಾಜ ಸೇವೆ ಮಾಡುವಷ್ಟು ಸುಸ್ಥಿರವಾಗಿರುವುದಿಲ್ಲ, ಆದರೆ ಉಳ್ಳವರ ಸಹಕಾರದಲ್ಲಿ ಏನಾದರೂ ದೊರಕಿಸಿಕೊಡಬೇಕು ಎನ್ನುವ ಹಂಬಲವನ್ನು ಹೊಂದಿರುತ್ತಾರೆ। ದುಬಾರಿ ಬೆಲೆಯ ವಸ್ತುಗಳನ್ನು ಖರೀದಿಸುವ ಗಣ್ಯ ವ್ಯಕ್ತಿಗಳು ಸಮಾಜದ ನೆರವಿಗೆ ಬರುವುದಿಲ್ಲ। ಕೊರೋನಾ ವಾರಿಯರ್ಸ್ಗಳಿಗೆ ನೀಡುವ ಹಾರ ತುರಾಯಿ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರದಿಂದ ಯಾವುದೇ ರೀತಿಯ ಸಹಾಯವಾಗುವುದಿಲ್ಲ, ಆದರೆ ಅವರ ಪರಿಶ್ರಮಕ್ಕೆ ಪ್ರೋತ್ಸಾಹ ಮತ್ತು ಉತ್ಸಾಹ ನೀಡುವ ಸಲುವಾಗಿ ಇಂತಹ ಸನ್ಮಾನಗಳು ಅಗತ್ಯವಾಗಿದೆ ಎಂದು ತಿಳಿಸಿದರು। ಆರಕ್ಷಕ ಸಿಬ್ಬಂದಿ ವೈದ್ಯಕೀಯ ಸಮೂಹ ಸೇರಿದಂತೆ ವಿವಿಧ ಸುಮಾರು 30 ಕ್ಕೂ ಹೆಚ್ಚು ಕೊರೋನಾ ವಾರಿಯರ್ಸ್ ಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು। ಸತ ಸತ ಮಾರಿಗಳಿಗೆ ಊರಲ್ಲಿ ನಾ ಅಳಿದರು ನೀ ಅಳಿದರು ಕೊನೆ ಉಪಕನ್ನಡಿಗ ನೋಡಿದರು ಕನ್ನಡ ಮೈವಾಗುವುದು ಕನ್ನಡ ನಾಡಿಗಳ ಆ ಉಪಕನ್ನಡಿಗ ನೀನಾಗುವ ಈ ತಾಯಿಯ ಗುಣವಾಗಿ ಎನಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದ ನಾಡಿಗಳು ದೇಶಪ್ರೇಮಿಗಳು ವಿಶ್ವ ಪ್ರೇಮಿಗಳು ಹೃದಯಸಿ ಬಂದರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋ ನನ್ನ ಪುಣ್ಯ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ। ಭಾರತ ಒಂದು ಮಹಾನ್ ದೇಶ, ನಾವೆಲ್ಲರೂ ಭಾರತ ಮಾತೆ ಮಕ್ಕಳು, ಇದು ನಮ್ಮ ಸೌಭಾಗ್ಯ। ದೇಶ ಎಲ್ಲಕ್ಕಿಂತ ಮುಂದೆಗಳು ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ। ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಕೂಡ ದೇಶ ಸೇವೆಯಾಗುತ್ತದೆ। ಲಾಕ್ಡೌನ್ ಮುಗಿತು, ಆದರೆ ಕೊರೋನಾ ತೊಡಗಿದೆ। ಕೊರೋನಾ ಸಮಸ್ಯೆಗೆ ಲಾಕ್ಡೌನ್ ಮಾತ್ರವೇ ಪರಿಹಾರವಲ್ಲ, ಕೊರೋನಾ ವಿರುದ್ಧ ಹೋರಾಡಲು ಲಾಕ್ಡೌನ್ ಪೂರ್ವ ತಯಾರಿ ಕ್ರಮ। ಕೊರೋನಾ ವಿರುದ್ಧ ಹೋರಾಟ ಬರೀ ಸರ್ಕಾರದ ಹೊಣೆಗಾರಿಕೆಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ। ಕೊರೋನಾದ ದುಷ್ಪ್ರಭಾವಗಳು ಕಡಿಮೆ ಆಗಿಲ್ಲ, ಸಣ್ಣ ನಿರ್ಲಕ್ಷ್ಯ ದೊಡ್ಡ ಗಂಡಾಂತರಕ್ಕೆ ಕಾರಣವಾಗಬಹುದು। ಯಾರೇ ಭಗವಾನ್ ಭೀ ಉನ್ಕಿ ಮದದ್ ಕರ್ತಾ ಹೈ ಜೋ ಸ್ವಯಂ ಕಿ ರಕ್ಷಾ ಕರ್ನಾ ಜಾನ್ತೆ ಹೈ। ಕೊರೋನಾ ಮೆಟ್ಟಿ ನಿಲ್ಲೋಣ, ಜೀವವನ್ನು ಗಟ್ಟಿ ಮಾಡೋಣ, ಕೊರೋನಾ ಸುಟ್ಟು ಸಾಗೋಣ, ಜೀವನ ಗಟ್ಟಿ ಕೊಡೋಣ। ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಆಂಜನಪ್ಪ, ನಟ ಹಾಗೂ ಗಾಯಕರಾದ ಶಶಿಧರ್ ಕೋಟೆ, ಮಾರುತಿ ಮೆಡಿಕಲ್ನ ಮಹೇಂದ್ರ ಮುನ್ನೋತ್, ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರಾದ ಪ್ರತಾಪ್ ಶೆಟ್ಟಿ, ಗುರುಸಾಯಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ವನಿತಾ ಮುಂತಾದವರು ಉಪಸ್ಥಿತರಿದ್ದರು।